ಶ್ರೀ ಸ್ವಾಮಿ ವಿಧಿ ನಮ್ಮ ಅತ್ಯಂತ ಪ್ರಿಯ ಶಿಷ್ಯರಾದ ಶ್ರೀಯುತ್ ಮಂಟ ಪ್ರಭಾಕರೋಪಾಧ್ಯಾಯ ಪುನರ್ವಿಶೇಷಣೆ ಮಾಡುವ ಶ್ರೀಮನ್ನಾರಾಯಣ ಸ್ಮರಣಕ್ಕೆ ಆಶೀರ್ವಾದ. ಮಂಟಪ ಎಂದೇ ಖ್ಯಾತನಾಮರಾಗಿರುವ ನೀವು ಯಕ್ಷಗಾನ ಸ್ತ್ರೀ ಪಾತ್ರದ ಸಾಮ್ರಾಟ, ಯಕ್ಷಗಾನ ಸ್ತ್ರೀ ವೇಷಕ್ಕೆ ಜೀವ ತುಂಬಿ ಗಂಡು ಹೆಣ್ಣಾಗಿ ಅಲ್ಲದಲ್ಲಿ ನೀವು ಪ್ರದರ್ಶಿಸುವ ಸ್ತ್ರೀ ಸಹಜ ಅಭಿನಯ ಅಸದೃಶವಾದ ನೈಜ ಸ್ತ್ರೀಯಾಗಿ ಹಾವುಭಾವವನ್ನು ಅಭಿವೃದ್ಧಿಪಡಿಸುವ ನಿಮ್ಮ ನಿರ್ಮಾಣ ಕೌಶಲ್ಯ ಅಭಿಜಾತವಾದ ಉಡುಪಿ ತಾಲೂಕು ಕಾರ್ಯಕ್ರಮದ ಶ್ರೀ ಚಂದ್ರಶೇಖರ ಉಪಾಧ್ಯಾಯ ಮತ್ತು ಶ್ರೀ ದಿವಂಗತ ಜಾನಕಿ ದಂಪತಿಗಳ ಪತ್ರದಾಗಿ ದಿನಾಂಕ 3/10/1959 ನಡೆಸಿದ ನೀವು ಸಾತ್ವಿಕ ಸಂಸ್ಕೃತಿಯನ್ನು ಬಾಲ್ಯದಲ್ಲಿ ರೂಪಿಸಿಕೊಂಡು ಬಂದಿದ್ದೀರಿ. SSLCಯೊಂದಿಗೆ ಶಿಕ್ಷಣ ಪಡೆದ ನೀವು 1975 ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಯಕ್ಷಗಾನ ಅಧ್ಯಯನ ಮಾಡಿ ಸ್ತ್ರೀ ಪಾತ್ರ ನಿರ್ವಹಣೆಯಲ್ಲಿ ಇದು ನನಗೆ ಮೆಚ್ಚಿಲ್ಲವಾದಂತಹ ಒಂದು ಕಾರ್ಯಕ್ರಮ. ಒಂದು ರೀತಿಯಲ್ಲಿ ಕಲಾವಿದರು ಇದನ್ನು ಎಣಿಸಬಾರದು. ಸುಮಾರು 10 ವರ್ಷದಿಂದ ಈಚೆಗೆ ಏಕ ವ್ಯಕ್ತಿ ಯಕ್ಷಗಾನ ಎನ್ನುವುದು ನನ್ನ ಬದುಕಿನ ಒಂದು ಅತ್ಯಮೂಲ್ಯವಾದಂಥ ಸ್ಥಿರು. ಸತ್ಯವನ್ನು ಹೇಳ್ತಾ ಇದ್ದೀನಿ. ಕಾರಣ ಇಷ್ಟೇ, ಒಂದು ಪವಿತ್ರವಾದ ಸ್ಥಳ, ಪವಿತ್ರವಾದಂಥ ಗುರುಗಳ ಎದುರುಗಡೆಯಲ್ಲಿ ಸುದ್ದಿ ಹೇಳಬಾರದು. ಪ್ರಾಯಶಃ ಏಕವೃತ್ತಿಯನ್ನು ಮಾಡುವವರೆಗೆ ನನ್ನ ಕಲಾ ಜೀವನ ನಾನು ಬೇರೆಯವರಿಗಾಗಿ ಕುಳಿತಿದ್ದೇನೆ ಎನ್ನುವ ಭಾವ, ನಾನು ಕಾಣಿಸಿಕೊಳ್ಳುವ ಭಾವ, ಕ್ಷಣ ಕ್ಷಣಕ್ಕೂ ಅಹಂಕಾರವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಇರುವುದು ಕಲೆ ಎನ್ನುವ ಭಾವ. ಆದರೆ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರ ನಿರ್ದೇಶನ ಮತ್ತು ಅವರ ಹಿತನುಡಿಗಳ ಮೂಲಕವಾಗಿ ಕಲೆ ಎನ್ನುವುದು ಒಂದು ಆಧ್ಯಾತ್ಮ ಅಂತ ಒಂದು ಸತ್ಯವನ್ನು ಕಂಡುಕೊಂಡಂಥ ಕ್ಷಣ. ಕಲೆ ನನಗಾಗಿ ಮಾತ್ರ ಇಟ್ಟುಕೊಂಡಾಗ ಅದು ಬೇರೆಯವರಿಗೆ ಹಂಚಿಕೊಳ್ಳುವುದಕ್ಕೆ ಸುಲಭವಾದಂಥ ಒಂದು ಸಾಧನ ಅಂತ ನನ್ನ ಅನ್ನಿಸಿಕೆ ಇಚ್ಚಿದೆ. ಅಹಂಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ತದೆ. ಅಹಂಕಾರವನ್ನು ಕಳಿಸಿಕೊಳ್ಳಬೇಕಿದ್ರೆ ಆಧ್ಯಾತ್ಮ ಬೇಕು. ಅದು ಕಲೆಯಿಂದ ಸಾಧ್ಯ ಅಂತ ನನ್ನ ಸ್ವಂತ ಅನುಭವದಿಂದ ನನಗೆ ಈ ಏಕವ್ಯಕ್ತಿ ಯಕ್ಷಗಾನ ಕಂಡುಕೊಂಡಿದೆ. ಆದ್ದರಿಂದಲೇ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಪ್ರತಿ ಸಭೆಯಲ್ಲಿ ಕೂಡ ಹೇಳ್ತೇನೆ, ನಾನು ಎನ್ನುವುದು ಮರೆಯಲು ಬಹಳ ಕಷ್ಟ. ಗುರುಗಳಲ್ಲದೆ ಯೋಗದಾರಿಯನ್ನು ಹಿಡಿಯೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ನನ್ನಿಂದ ನನಗಾಗಿ ನನಗೋಸ್ಕರ ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಆಸ್ತಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಪ್ರತಿ ಕ್ಷಣವೂ ನನ್ನನ್ನು ನಾನು ತಿಂತಾ ಇದ್ದೇನೆ. ಅದನ್ನು ಕಳಿಸಿಕೊಳ್ಳೋದಕ್ಕೆ ಅವಕಾಶ ನನಗಿಲ್ಲ. ಆದರೆ ಕಲಾರಾಧನೆ ಸಮರ್ಪಣೆ, ಈಗ 2 ಗಂಟೆಗಳ ಕಾಲ ಕಲಾವಿದ ಕುಣಿತಾ ಇದ್ದಾನಂತಿದ್ರೆ ನೋಡುವವನ ಬಾಲಿಗೂ ಆಡುವವನ ಬಾಲಿಗೂ ಆ ಕ್ಷಣಗಳು ನಾನಲ್ಲವಾಗಿದ್ದೇನೆ. ಶೂರ್ಪಣಿಕೆಯೋ ಅಥವಾ ವಿಷಯನೋ ಅಥವಾ ದಾಕ್ಷಾಯಿಣಿಯೋ ಯಾವುದೇ ಪಾತ್ರವನ್ನು ಸೀತೆಯೋ ಮಾಡ್ತಾ ಇದ್ದರೆ ಅದಿಷ್ಟು ಹೊತ್ತು ನಾನಿಲ್ಲವಾಗ್ತೇನೆ. ನಿಜವಾಗಿ ಆಧ್ಯಾತ್ಮ ಅಂದರೆ ಅದೇ, ನಾನಿಲ್ಲವಾಗುವ ಕ್ಷಣಗಳನ್ನು ಹೆಚ್ಚು ರೂಢಿಸಿಕೊಂಡ ಹಾಗೆ ನನ್ನೊಳಗೆ ಒಂದು ಪಾಕ ಬದುಕಿನಲ್ಲಿ ಒಂದು ಪಾಕವನ್ನು ಕಂಡಿದ್ದೇನೆ. ಅದು ಈ ಏಕವ್ಯಕ್ತಿ ನನಗೆ ಕೊಟ್ಟಿದೆ. ಏಕವ್ಯಕ್ತಿಯಿಂದ ಯಕ್ಷಗಾನಕ್ಕೆ ಎಷ್ಟು ಲಾಭ ಆಗಿದೆ ಗೊತ್ತಿಲ್ಲ. ನನಗೆ ಅದರ ಗೊಂದಲವೂ ಇಲ್ಲ. ಮೊದಲು 1 ವರ್ಷ ಅದರ ಗೊಂದಲ ಇಟ್ಟುಕೊಂಡಿದೆ. ಎಲ್ಲರೂ ಒಪ್ಪಬೇಕು, ಎಲ್ಲರೂ ಇದನ್ನು ನೋಡಬೇಕು. ಈಗ ನನಗಿಲ್ಲ. ಏಕವ್ಯಕ್ತಿ ಯಕ್ಷಗಾನ ಎನ್ನುವುದು ಅದು ನನಗೋಸ್ಕರ ಮಾತ್ರ ನಾನು ಹಿಡಿಸಿಕೊಂಡದ್ದು. ಯಾವಾಗ ನನಗೆ ಅದರಲ್ಲಿ ಸಂತೋಷ ಸಿಗುವುದಿಲ್ಲೋ ಆ ದಿವಸವೇ ನಾನು ಹೆಜ್ಜೆ ಕಟ್ಟುವುದನ್ನು ಬಿಡುವವರು. ಅಷ್ಟು ಸರಳವಾಗಿ ಧೈರ್ಯವಾಗಿ ಹೇಳುವ ಶಕ್ತಿ ನನಗಿದೆ. ಆದರೆ ಎಷ್ಟೋ ಮನಸ್ಸುಗಳು ಈ ಕಲೆಯಿಂದ ಆಸಕ್ತರಾಗಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ, ನಮಸ್ಕಾರ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಭಾವನಾತ್ಮಕವಾದಂಥ ಲೋಕಕ್ಕೆ ಅವರು ಹೋಗಿದ್ದಾರೆ. ಈ ಅನುಭವ ನನ್ನ ಪಾಲಿಗೆ ಒಂದು ದಿವ್ಯಾನುಭವ. ಈ ದೃಷ್ಟಿಯಿಂದ ಏಕವ್ಯಕ್ತಿಯನ್ನು ಮುನ್ನಡೆಸುವಲ್ಲಿ ಸ್ವಾಮಿಗಳಂತಹ ಮನಸ್ಸು ನನಗೆ ತುಂಬ ಬೆಂಬಲವನ್ನು ಕೊಟ್ಟಿದೆ. ಇತ್ತೀಚೆಗಂತೂ ಈ ಕಾರ್ಯಕ್ರಮವನ್ನು ನಿಲ್ಲಿಸುವ ಮನಸ್ಥಿತಿಯಲ್ಲಿ ನಾವಿದ್ದರೂ ಕೂಡ ನಿಲ್ಲಿಸಬಹುದು ಅಂತ ಹೇಳುವಂಥ ಒತ್ತಾಯ ಕೂಡ ಇದೆ. ಆದರೆ ಸ್ತ್ರೀ ವೇಷ ಸಾಮಾನ್ಯವಾಗಿ 50 ವರ್ಷದ ಮೇಲೆ ವೇಷವನ್ನು ಮಾಡುವುದೇ ತಪ್ಪು ಅಂತ ಹೇಳುವ ನಾನು. ನನಗೆ ಈಗ 52-53 ಕಾಲಿಡ್ತಾ ಇರುವ ಈ ದಿವಸಗಳಲ್ಲಿ ಇಂತಹ ಒಂದು ಘಟನೆಗಳು ಮತ್ತಷ್ಟು ಬಣ್ಣ ಹಚ್ಚುವ
ಅಥವಾ ಆಧ್ಯಾತ್ಮಕ್ಕೆ ಇಳಿಯುವಂತ ಒಂದು ಪ್ರೋತ್ಸಾಹಕ್ಕೆ ಕಾರಣ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ನಾನು ಗೆದ್ದೆ ಅಥವಾ ಗುರುಗಳು ಗೆದ್ದನೋ ಅಥವಾ ನಾನು ಸೋತನೋ ಯಾವುದಂತೂ ನನಗೆ ಗೊತ್ತಾಗಲಿಲ್ಲ. ಗುರುಗಳು ಯಾಕೆ ನನಗೆ ಸನ್ಮಾನ ಮಾಡಿದರು ಅನ್ನೋದಕ್ಕಿಂತಲೂ ಅವರ ಸನ್ಮಾನವನ್ನು ನಾನು ಪ್ರೀತಿಯಿಂದ ಸಮರ್ಪಣೆ ಸ್ವೀಕರಿಸ್ತೇನೆ. ಕಾರಣ ಇದು ಒಂದು ರೀತಿಯ ದೀಕ್ಷೆ ಅಂತ ಹೇಳ್ತೇನೆ. ಮೊದಲಾಗಿದ್ದರೆ ಸನ್ಮಾನ ಮಾಡಿದರೆ ನಾನು ಬೀಳ್ತಿದ್ದೆ, ಪತ್ರಿಕೆಯಲ್ಲಿ ಬರುವುದನ್ನು ಕಾಯ್ತಿದ್ದೆ. ಆದರೆ ಖಂಡಿತ ಇಲ್ಲ, ನಾನು ಈ ಗುರುಗಳು ನನಗೆ ಸನ್ಮಾನದ ಮೂಲಕವಾಗಿ ಇನ್ನೊಂದು ರೀತಿಯ ಆಧ್ಯಾತ್ಮದ ಶಕ್ತಿಯನ್ನು ನನ್ನೊಳಗೆ ತುಂಬಿಸುವ ಪ್ರೇರಣೆ ಆಗಿದೆ. ಆದ್ದರಿಂದ ಪ್ರೀತಿಯಿಂದ ನನಗೆ ಕೊಟ್ಟಿರುವಂತಹ ಈ ಸನ್ಮಾನವನ್ನು ವಿನಯದಿಂದ ಅವರ ಮೊದಲೇ ಹೇಳಿಕೊಟ್ಟ ಹಾಗೆ ಶಿಷ್ಯರು ಹೇಳಿದ ಖಂಡಿತ ಅದನ್ನು ಒಪ್ಪಿಕೊಡ್ತೀನಿ. ತುಂಬ ಗೌರವದಿಂದ ನಿಮ್ಮ ಎದುರುಗಡೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸುತ್ತಾ ಯಾವ ಕಾಲಕ್ಕೂ ಈ ಕಲೆ ನಮ್ಮ ಬದುಕಿಗೆ ಅನಿವಾರ್ಯ. ಈ ಕಲೆ ನಿಲ್ಲಬೇಕು. ಈ ಕಲೆ ನಿಲ್ಲಬೇಕಿದ್ರೆ ಇಂತಹ ಪುಣ್ಯತಮವಾದಂಥ ಮನಸ್ಸುಗಳಿಂದ ಉಳ್ಳಂಥ ಸ್ವಾಮೀಜಿಯವರ ಕೃಪಾಶೀರ್ವಾದ ಸದಾ ಇರಬೇಕು. ಕಲೆಗೆ ಖಂಡಿತವಾಗಿ ಬೇಕಾದಂಥ ಈಗ ಸಮಯ, ಜೊತೆಗೆ ವಿಶೇಷವಾದಂಥ ಶಕ್ತಿ ಇರುವಂಥ ರಾಜಕಾರಣಿಗಳಾದಂಥ ಈಶ್ವರಪ್ಪನವರ ಕಿವಿಯಲ್ಲಿ ಕೂಡ ನಾನು ಹೇಳುವ ಮಾತಿಸ್ತೆ, ಕಲಾವಿದ ಅಥವಾ ಕಲೆ ಇಲ್ಲದೆ ಪ್ರಪಂಚ ಚೆನ್ನಾಗಿ ಇರ್ತದೆ ಅನ್ನುವಂಥ ವಿಶ್ವಾಸ ಬೇಡ. ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಿಂದೆ ಗಣೇಶ ಹೇಳಿದ ಮಾತಿದೆ, ಕಲೆ ಇಲ್ಲದಿದ್ದರೆ ನಮ್ಮ ಭಾರತ ಹೇಗಿರ್ತದೆ ಅಂತ ಕೇಳಿದರೆ, ಕಲೆ ಇಲ್ಲದೇ ಇದ್ದರೆ ನಮ್ಮ ಭಾರತ ಇನ್ನೊಂದು ತಾಲಿಬಾನ್. ನನಗೆ ಆ ಮಾತು ಕೇಳಿದ ತಕ್ಷಣದಿಂದ ಹಳ್ಳಿ ಹಳ್ಳಿ ಹೋಗಿ ಕುಳಿತೇಕನ್ನುವಂಥ ಒಂದು ತೀವ್ರತೆ ನನ್ನಲ್ಲಿ ಅವರು ಹುಟ್ಟಿಸಿದರು. ಒಂದು ಯೋಚನೆ ಮಾಡಿ ನೋಡಿ, ಕಲೆ ಇಲ್ಲದೇ ಇದ್ದರೆ ಮನುಷ್ಯನ ಮನಸ್ಸೇ ಸರಿಯೇ ಇಲ್ಲ. ನಾನು ನನ್ನ ಮನೆಗೆ ಹೋಗಿದ್ದೇನೆ, ಸಾಮಾನ್ಯ ಒಂದು 500 ಮನೆಯ ಒಳಗೆ ಪ್ರವೇಶ ಮಾಡಿದ್ದೇನೆ. ಒಬ್ಬ ಮನೆಯಲ್ಲಿ ಬೇಕಾದಷ್ಟು ಕೊಳೆಯುವಷ್ಟು ದುಡ್ಡಿದೆ, ಆದರೆ ಮನಸ್ಸಿನಲ್ಲಿ ಸ್ಥಿಮಿತ ಇಲ್ಲ. ನಾವು ಕುಣಿದು ಬಂದರೆ ನನ್ನ ಬಿಟ್ಟುಕೊಡುವಂಥ ಅವ್ರಿಗೆ ಇಷ್ಟ ಇಲ್ಲ, ಅಳ್ತಾರೆ, ಕಾಲು ಒತ್ತಿ ಹಿಡಿದು ನಮಸ್ಕಾರ ಮಾಡ್ತಾರೆ. ಹಳೆಯವರು ಕೂಡ, ವಯಸ್ಸಾದವರು ಕೂಡ. ನಾನು ಈಗ ಮಾತು ಯಾಕೆ ಹೇಳ್ತೇನೆ ಅಂದರೆ, ಕರಗಿಸಿಕೊಳ್ಳುವುದಕ್ಕೆ ಬೇಡಿಕೆ ಇಲ್ಲ. ಆ ಅವಕಾಶವನ್ನು ಸ್ವಾಮೀಜಿಯವರು ಈ ಪುಣ್ಯತಮವಾದಂಥ ಪ್ರದೇಶದಲ್ಲಿ ಜನರಿಗೆ ಗುಣಪಡಿಸುವಂತಹ ಒಂದು ಶಕ್ತಿ ನನ್ನಂಥವರಿಗೂ ಅಥವಾ ನನ್ನಂತಹ ಎಷ್ಟೋ ಕಾರಣಗಳ ಅವರಿಗೆಲ್ಲ ಅವರ ಪ್ರೋತ್ಸಾಹವನ್ನು ಕೊಡಲಿ. ಜೊತೆಗೆ ಶುದ್ಧ ಹಸ್ತದ ರಾಜಕಾರಣಿಗಳಾದಂಥ ಈಶ್ವರಪ್ಪನಲ್ಲಿ ಹೇಳುವುದು, ನಿಮ್ಮ ಸಮ್ಮುಖದಲ್ಲಿ ನನ್ನನ್ನು ಗೌರವಿಸುತ್ತಿರುವುದು ನಾನು ನನ್ನ ಬೇಡಿಕೊಳ್ಳುತ್ತೆ. ನಮ್ಮ ಈ ರಾಜ್ಯ ಅತ್ಯಂತ ಸುಂದರವಾಗಿ ಕಾಣಬೇಕಿದೆ, ಮನಸ್ಸುಗಳು ಸುಂದರವಾಗಿರಬೇಕು. ಮನಸ್ಸುಗಳು ಸುಂದರವಾಗಿರಬೇಕಿದ್ರೆ ಸಂಪತ್ತಲ್ಲ ಮುಖ್ಯ, ಸಮೃದ್ಧಿ ಮುಖ್ಯ. ಅದಾಗಬೇಕಿದ್ರೆ, ಅದನ್ನು ಅನುಭವಿಸಬೇಕಿದ್ರೆ ಕಲೆ ಅತಿ ಅವಶ್ಯಕ ವ್ಯಕ್ತಿಗೆ ಎನ್ನುವ ಮಾತುಗಳನ್ನು ಹೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಎದುರುಗಳಿಗೆ ಇಂತಹ ಪುಣ್ಯತಮವಾದಂಥ ಈ ಪ್ರದೇಶದಲ್ಲಿ ಅನಿರೀಕ್ಷಿತವಾಗಿ ನನಗೆ ಒದಗಿ ಬಂದಿರುವಂತಹ ಈ ಸನ್ಮಾನವನ್ನು ನನ್ನ ಬದುಕಿನ ಅತ್ಯಂತ ಸಂತೋಷದ ಅಥವಾ ಕರಗಿಸಿಕೊಳ್ಳುವ ಕ್ಷಣಗಳಲ್ಲಿ ಇದು ಒಂದು ಎನ್ನುವಂಥ ಭಾವನೆಯಲ್ಲಿ ಕೊಡುತ್ತಾ ವಿನಮ್ರವಾಗಿ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತೇನೆ. ನಮಸ್ಕಾರ. ದೇಶದ್ರೋಹಿಗಳು ಹಾಕ್ಬಿಡ್ತೀವೋ, ಧರ್ಮದ್ರೋಹಿಗಳು ಹಾಕ್ಬಿಡ್ತೀವೋ ಅಂತ ಭಯ ಇದ್ದಿತ್ತನೋ ನನಗೆ ಗೊತ್ತಿಲ್ಲ. ಮಂತ್ರಿಯಾಗಿ ಮಾತಾಡ್ತಾ ಇದ್ದೆ. ಆದರೆ ಮಂಟಪ ಉಪಾಧ್ಯಾಯರಂತರು ಈ ಎಲ್ಲ ವ್ಯಕ್ತಿಗಳ ಜಗತ್ತಿನಲ್ಲಿ ಆ ರಾಮಾಯಣ ಬರುವಂಥ ಪಾತ್ರಗಳು, ಮಹಾಭಾರತ ಪಾತ್ರಗಳನ್ನು ಅವ್ರು ಮಾತಾಡ್ತಾ ಇದ್ರು. ನಾನು ಆ ಸಂದರ್ಭದಲ್ಲಿ ನಾನಲ್ಲ ಸೀತೆ ಆಗಿದ್ದೀನಿ, ಸಾವಿತ್ರಿ ಆಗಿರ್ತೀನಿ, ಈ ರೀತಿ ಅವ್ರು ಹೇಳ್ತಾ ಹೋದರು. ಅಂದರೆ ಇವರು ಈ ಕಲಾವಿದರು ಆ ಕಲೆಯನ್ನು ರಕ್ಷಣೆ ಮಾಡೋದು ಅಷ್ಟೇ ಅಲ್ಲ,
ಆ ಕಲೆಯ ಮುಖಾಂತರ ಆ ಪಾತ್ರಧಾರಿಗಳ ಲೆಕ್ಕದಲ್ಲಿ ಆ ಸೀತೆಯ ಆದರ್ಶವನ್ನು ನಮ್ಮ ನಾಡಿನ ಹೆಣ್ಣುಮಕ್ಕಳಿಗೆ ಹೇಳ್ಕೊಡ್ತಾ ಈ ಸಂಸ್ಕೃತಿ ನಿಂದು ಅನ್ನೋಂಥ ಜ್ಞಾಪಕವನ್ನು ಮಾಡಿ ಸಂಸ್ಕೃತಿ ರಕ್ಷಣೆ ಮಾಡ್ತಾರಂಥ ವ್ಯಕ್ತಿಗಳು ಯಾರು ಅಂದರೆ ಇರಿದೆ ವಿಜ್ಞಾನ ಕಲಾವಿದರು ಹೆಮ್ಮೆ ಮಾಡಿದ್ದಾರೆ. ಹೀಗಾಗಿ ಇವತ್ತು ಸಂಸ್ಕೃತ ವಿಶ್ವವಿದ್ಯಾಲಯದ ಬಗ್ಗೆ ಚರ್ಚೆ ನಡೀತಾ ಇದೆ. ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ನೋಡಿದ್ರೆ ಸಂಸ್ಕೃತ ಅಂದ ತಕ್ಷಣ ಈ ದೇಶದ್ದೇ ಅಲ್ಲವೇನೋ ಯಾರೋ ವಿದೇಶದ ತಂದು ಇಲ್ಲಿ ತಿರುಗ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯಲ್ಲಿ